ಆಮಿಷ ಗುರಿಯಾಗಿ ಇವರು ಹೋಗಿದ್ದಾರೆ. ರಾಜಕಾರಣದ ಬಗ್ಗೆ ಕ್ರೆಡಿಬಿಲಿಟಿ ಏನು ಉಳ್ಕೊಂಡಿಲ್ಲ. ಹಾಗಾದ್ರೆ ಇವತ್ತಿನ ಈ ತೀರ್ಪು ಅವರ ವಿರುದ್ಧವಾಗಿ ಬಂದ್ರೆ, ಅಂದ್ರೆ ಅನರ್ಹ ಶಾಸಕರ ಪರವಾಗಿ ಬಂದ್ರೆ, ಇದು ಪ್ರಜಾಪ್ರಭುತ್ವದ ವಿರುದ್ಧನ ತೀರ್ಪು ಅಂತ ಅನ್ಸುತ್ತಾ? ಅನರ್ಹ ಶಾಸಕರ ಪರವಾಗಿ ಈ ಒಂದು ತೀರ್ಪು ಬಂದ್ರೆ, ಈಗ ಎಲ್ರಿಗೂ ಗೊತ್ತಿದೆ ಅಂತ ನಾವೆಲ್ಲ ಕ್ಯಾಜುವಲ್ ಆಗಿ ಮಾತಾಡ್ತಾ ಇದ್ದೀವಿ, ಅನೌಪಚಾರಿಕವಾಗಿ ಮಾತಾಡ್ತಾ ಇದ್ದೀವಿ. ಎಸ್ ಎಸ್, ಇದೀಗ ಬಂದಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ನ ಗಮನಿಸ್ತಾ ಇದ್ದೀರಿ ವೀಕ್ಷಕರೇ. ತೀರ್ಪನ್ನ ಓದುತ್ತಿದ್ದಾರೆ ನ್ಯಾಯಮೂರ್ತಿಗಳು. ವೀಕ್ಷಕರೇ, ಐತಿಹಾಸಿಕ ತೀರ್ಪು ಆಗಬಹುದಾ ಇವತ್ತಿನ ಒಂದು ತೀರ್ಪು ಅನ್ನುವ ನಿರೀಕ್ಷೆ ಎಲ್ಲರೂ ಇದ್ದೇವೆ. ಆದ್ರೆ ಆ ನಿರೀಕ್ಷೆ ಎಷ್ಟರ ಮಟ್ಟಿಗೆ ಫಲಿಸುತ್ತೆ? ಅನರ್ಹ ಶಾಸಕರ ತೀರ್ಪನ್ನ ನ್ಯಾಯಮೂರ್ತಿಗಳು ಓದ್ತಾ ಇದ್ದಾರೆ. ಹಾಲ್ ನಂಬರ್ 3 ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಈಗಾಗಲೇ ಆ ಕಾತರ ಕುತೂಹಲ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಸಮಯ 10:39 ಇದ್ದಾವೆ. ಅನರ್ಹ ಶಾಸಕರ ಜಾತಕ ಏನು, ಮುಂದಿನ ಭವಿಷ್ಯ ಏನು, ಸಂಸದೀಯ ವ್ಯವಸ್ಥೆಯಲ್ಲಿ ನೈತಿಕತೆ ಮುಖ್ಯ ಅನ್ನುವ ಮಾತನ್ನ ತೀರ್ಪಿನಲ್ಲಿ ಉಲ್ಲೇಖಿಸಲಾಗ್ತಾ ಇದೆ. ವೀಕ್ಷಕರೇ, ಇದನ್ನ ಯಾವ ರೀತಿಯಾಗಿ ನಾವು ಗಮನಿಸಬೇಕು? ಅನರ್ಹ ಶಾಸಕರ ತೀರ್ಪನ್ನು ಓದ್ತಾ ಇರುವಾಗ ನ್ಯಾಯಮೂರ್ತಿಗಳು ಹಲವಾರು ಅಂಶಗಳನ್ನ ಇಲ್ಲಿ ಪ್ರಕಟಿಸುವಂತ ಸಾಧ್ಯತೆ ಇದೆ. ಇನ್ನು ಏನೆಲ್ಲ ತೀರ್ಪು ಬರುತ್ತೆ ಅನ್ನುವ ಒಂದು ನಿರೀಕ್ಷೆ ಕೂಡ ಜಾಸ್ತಿ ಇದೆ. ಆದ್ರೆ ಮೊದಲ ಒಂದು ಅಂಶವನ್ನ ನಾವು ಗಮನಿಸೋಣ. ಸಂಸದೀಯ ವ್ಯವಸ್ಥೆಯಲ್ಲಿ ನೈತಿಕತೆ ಮುಖ್ಯ ಅನ್ನೋದನ್ನ, ಹಾಗಾದ್ರೆ ನೈತಿಕತೆ ಅನ್ನೋದೇ ಈಗ ಒಂದು ದೊಡ್ಡ ಪ್ರಶ್ನೆ ಹುಟ್ಟಾಗ್ತಾ ಇದೆ. ವಾಟ್ ಇಸ್ ದ ಮೊರಾಲಿಟಿ ಅನ್ನೋದನ್ನ ನಾವೀಗ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಕರೆಕ್ಟ್. ಆದ್ರೆ ನಾವು ವೀಕ್ಷಕರೇ, ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಇಬ್ಬರಿಗೂ ಕೂಡ ಮುಖ್ಯ. ಆಫ್ ಕೋರ್ಸ್, ಎಲ್ಲರಿಗೂ ಮುಖ್ಯ. ಯಾರಿಗೂ ಮುಖ್ಯ ಅಲ್ಲ ಸಂಸದೀಯ ವ್ಯವಸ್ಥೆ ಅಂತ ಬಂದಾಗ ಕೂಡ. ಕರೆಕ್ಟ್. ಸ್ಪೀಕರ್ಗೂ ಇರುತ್ತೆ, ತೀರ್ಪನ್ನ ಕೊಡ್ತಾ ಇರುತ್ತೆ. ಆಡಳಿತ ವಿಪಕ್ಷ ಎರಡರಲ್ಲೂ ಕೂಡ ನೈತಿಕತೆ ಮುಖ್ಯ ಅಂತ ಹೇಳಿದಾಗ ಇದನ್ನ ಯಾವ ರೀತಿ ಪರಿಗಣಿಸಬೇಕಾಗುತ್ತೆ? ನಿಮ್ದು ಸರಿ ಇಲ್ಲ, ನಮ್ದು ಸರಿ ಇಲ್ಲ, ಅಥವಾ ನಿಮ್ದು ಸರಿ ಇದೆ, ನಮ್ದು ಸರಿ ಇದೆ? ಇದು ಅಯೋಧ್ಯೆ ಜಜ್ಮೆಂಟ್ ತರಂಗ್ನಲ್ಲಿ ನೋಡೋಣ. ನಾವು ಯಾವ್ದನ್ನು ಕೂಡ ಅದಕ್ಕೆ ಅದರದೇ ಆದಂತ ಗೌರವ ಇರೋದ್ರಿಂದ, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಸುಪ್ರೀಂ ಕೋರ್ಟ್, ಸುಪ್ರೀಂ ಕೋರ್ಟ್. ಆದ್ರೆ ಇದು ಜನಮಾನಸದಲ್ಲಿ ಯಾವ ರೀತಿಯಾದಂತ ಆಲೋಚನೆಗಳನ್ನು ಹುಟ್ಟಾಕತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಾಗ ನಾವು ಚರ್ಚೆ ಮಾಡ್ತಾ ಇದೀವಿ. ಆಡಳಿತ ಮತ್ತು ವಿಪಕ್ಷ ಎರಡೂ ಪಕ್ಷಗಳಿಗೂ ಕೂಡ ಇದು ಅಪ್ಲೈ ಆಗತ್ತೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಈ ರೀತಿಯಾದಂತ ಅಭಿಪ್ರಾಯವನ್ನ ಮಂಡಿಸ್ತಾ ಇದ್ದಾರೆ. ಆದ್ರೆ ಪಾಸ್ಟ್ ರೆಕಾರ್ಡ್, ಓ ಅಯೋಧ್ಯೆ ವಿಚಾರದಲ್ಲಿ ಹಂಗಾಗಿತ್ತಲ್ವಾ, ಇದು ಹೀಗೆ ಆಗ್ಬಹುದು ಅನ್ನೋದು ಸಹಜ. ಇಟ್ಸ್ ವೆರಿ 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 ಕಾಮನ್. ಪ್ರಕರಣದ ವಾದ ಪ್ರತಿವಾದವನ್ನ ಈಗ ನ್ಯಾಯಮೂರ್ತಿಗಳು ವಿವರಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಯಾವ ತೀರ್ಪನ್ನ ಕೊಡ್ತಾ ಇದ್ದಾರೆ, ಅದರ ಹಿಂದಿರುವಂತ ಬೇಸ್ಮೆಂಟ್ ಏನು? ಅನರ್ಹ ಶಾಸಕರ ತೀರ್ಪನ್ನ ನ್ಯಾಯಮೂರ್ತಿಗಳು ಓದ್ತಾ ಇದ್ದಾರೆ. ಅನರ್ಹ ಶಾಸಕರ ತೀರ್ಪನ್ನ ಸ್ವತಃ ನ್ಯಾಯಮೂರ್ತಿಗಳೇ ಓದ್ತಾ ಇದ್ದಾರೆ. ವೀಕ್ಷಕರೇ, ಆ ಓದ್ತಾ ಇರುವಂತಹ ಪ್ರಮುಖ ಅಂಶ ಸಂಸದೀಯ ವ್ಯವಸ್ಥೆಯಲ್ಲಿ ನೈತಿಕತೆ ಮುಖ್ಯ ಅನ್ನೋದು ಈಗ ಹೌದು. ಎಸ್ ವೀಕ್ಷಕರೇ, ಆಡಳಿತ ಮತ್ತು ವಿಪಕ್ಷ ಎರಡರಲ್ಲೂ ಕೂಡ ನೈತಿಕತೆ ಇರಬೇಕು ಅನ್ನೋದನ್ನ ಈಗ ಅವರು ಉಲ್ಲೇಖಿಸ್ತಾ ಇದ್ದಾರೆ. ಇದು ನೈತಿಕತೆ ಇದೆಯಾ ರಾಜಕಾರಣಿಗಳಿಗೆ ಅನ್ನೋ ಪ್ರಶ್ನೆ ಜನಮಾನಸದಲ್ಲಿ ಉಂಟಾಗ್ತಾ ಇರುವಂತ ಪ್ರಶ್ನೆ, ಹಾಗೇನೆ ಜನರು ಕೂಡ ಕೇಳ್ಕೊಳ್ಬೇಕಾಗಿರುವಂತ ಪ್ರಶ್ನೆ. ನಾವು ಎಷ್ಟರ ಮಟ್ಟಿಗೆ ನೈತಿಕತೆಯಿಂದ ಮತದಾನವನ್ನ ಮಾಡ್ತೇವೆ, ಅಥವಾ ಎಷ್ಟರ ಮಟ್ಟಿಗೆ ನೈತಿಕತೆಯಿಂದ ನಾವು ಮಾಧ್ಯಮದವರು ಕೂಡ ಕೇಳ್ಕೊಳ್ಳೋಣ, ನಾವು ಕೂಡ ಪ್ರಶ್ನೆ ಮಾಡ್ಕೊಳ್ಳೋಣ. ಎಸ್ ಆಫ್ ಕೋರ್ಸ್, ಎಂಎಲ್ಎಸ್ ಮೊರಾಲಿಟಿ, ಎಂಎಲ್ಎಸ್ ಮೊರಾಲಿಟಿ, ಶಾಸಕರ ಒಂದು ನೈತಿಕತೆ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆಫ್ ಕೋರ್ಸ್. ಅಂದ್ರೆ ಒಂದು ನೈತಿಕತೆ ಇದ್ದಾಗ ಮಾತ್ರವೇ ಸಮಾಜದಲ್ಲಿ ಸಮಾನತೆ ಅಥವಾ ಅದಕ್ಕೆ ಒಂದು ನ್ಯಾಯ ಒದಗಿಸುವುದು ಸಾಧ್ಯ ಅನ್ನೋದಕ್ಕೆ ನೈತಿಕತೆ ಅನ್ನೋ ವಿಚಾರ ಇಲ್ಲಿ ಮುಖ್ಯ ಆಗುತ್ತೆ. ಅದನ್ನ ನಾವಿಲ್ಲಿ ಗಮನಿಸೋಣ. ಯಾಕೆ ನೈತಿಕತೆ ಅನ್ನುವ ಒಂದು ಫೌಂಡೇಶನ್ ಬೇಕು? ಇದು ಕೇವಲ ರಾಜಕಾರಣ ಅಥವಾ ಸರ್ಕಾರದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಬ್ಬರಲ್ಲೂ ಕೂಡ ಅದಿರಬೇಕಾಗತ್ತೆ. ನಮ್ಮನ್ನು ಹೊರತುಪಡಿಸಿ ಮಾಧ್ಯಮವನ್ನು ಕೂಡ ಸೇರಿಸಿ ಇದನ್ನ ನಾವು ಅಪ್ಲೈ ಮಾಡಿಕೊಂಡು ಹೇಳಬೇಕಾಗಿದೆ. ವೀಕ್ಷಕರೇ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು, ಶಾಸಕರು ಸುಪ್ರೀಂ ಕೋರ್ಟ್ಗೆ ಬಂದಿದ್ದೇ ಸರಿ ಇಲ್ಲ ಅನ್ನೋ ಒಂದು ಹೊಸ ಅಂಶ ಇದೀಗ ತಾನೆ ಲಭ್ಯವಾಗ್ತಾ ಇದೆ. ಮೊದಲು ಅವರು ಹೈಕೋರ್ಟ್ಗೆ ಹೋಗಬೇಕಾಗಿತ್ತು ಅನ್ನುವ ಒಂದು ಮಾತುಗಳನ್ನು ಕೂಡ ಇಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ. ಹಾಗಾದ್ರೆ ಇದು ಯಾವ ಕಡೆ ಹೋಗ್ತಾ ಇದೆ ತೀರ್ಪು? ಎಂ ಎಲ್ ಎಗಳ ನಡೆ ಒಪ್ಪುವಂಥದ್ದಲ್ಲ ಅನ್ನುವ ಒಂದು ತೀರ್ಪು. ಓ, ಅವರ ವಿರುದ್ಧವಾಗಿ ಬರಬಹುದಾ, ಪರವಾಗಿ ಬರಬಹುದಾ, ಶಾಸಕರ ನಡೆಯನ್ನ ನಾವು ಪ್ರೋತ್ಸಾಹಿಸೋದಿಲ್ಲ ಅನ್ನುವ ಮಾತುಗಳನ್ನ ತೀರ್ಪಿನಲ್ಲಿ ಸ್ವತಃ ನ್ಯಾಯಮೂರ್ತಿಗಳು ಉಲ್ಲೇಖಿಸ್ತಾ ಇದ್ದಾರೆ. ಶಾಸಕರು ಸುಪ್ರೀಂ ಕೋರ್ಟ್ಗೆ ಬಂದಿದ್ದೇ ಸರಿ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಇಲ್ಲಿವರೆಗೂ ಏನಾಯ್ತು? ಶಾಸಕರು ಸುಪ್ರೀಂ ಕೋರ್ಟ್ಗೆ ಬಂದಿದ್ದು ಸರಿಯಲ್ಲ ಅಂದ್ರೆ ಈ ಮುಂಚೆನೂ ಕೂಡ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗಿದ್ದನ್ನು ನಾವು ಗಮನಿಸಬಹುದು. ಹಾಗಾದ್ರೆ ಏನ್ ಮಾಡಬಹುದಾಗಿತ್ತು? ಅವ್ರು ಹೈಕೋರ್ಟ್ಗೆ ಹೋಗ್ಬೋದಾಗಿತ್ತು, ಆದ್ರೆ ಏಕಾಏಕಿ ಸುಪ್ರೀಂ ಕೋರ್ಟ್ನ ಸುಲಭದ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಂಡಿದ್ದಾರೆ, ಅಂದ್ರೆ ಟೇಕನ್ ಫಾರ್ ಗ್ರಾಂಟೆಡ್ ಅನ್ಕೊಂಡಿದ್ದಾರೆ ಅನ್ನುವ ಒಂದು ಸಂದೇಶವನ್ನ ಇಲ್ಲಿ ರವಾನೆ ಮಾಡ್ತಾ ಇದ್ದಾರೆ. ಸ್ಪೀಕರ್ ಆದೇಶವನ್ನ ನಾವು ಪರಿಶೀಲನೆ ಮಾಡಿದ್ದೇವೆ ಅನ್ನುವ ಅಂಶವನ್ನ ಓದ್ತಾ ಇದ್ದಾರೆ.
ಶಾಸಕರು ಸುಪ್ರೀಂ ಕೋರ್ಟ್ಗೆ ಬಂದಿದ್ದು ಸರಿಯಲ್ಲ ಅನ್ನೋ ವಿಚಾರ ಈಗ ಅವರಿಗೆ ದಿಕ್ಕಿನತ್ತ ಹೋಗ್ತಾ ಇದೆ ಅಂತ ಅಟ್ ದಿಸ್ ಮೊಮೆಂಟ್. ಎಸ್ 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 ರಾಮಕೃಷ್ಣ ಉಪಾಧ್ಯಾಯ ಏನು ಹೇಳ್ತಾ ಇದ್ರಿ? ಅದು ಸರಿಯಿಲ್ಲ ಅಂತ ಹೇಳಿದ್ರೆ ಇಷ್ಟು ದಿವಸ ಎನ್ಕ್ವೈರಿ ಯಾಕೆ ಮಾಡಿದ್ರು? ವೀಕ್ಷಕರ ಇದೀಗ ಬಂದಂತ ಮಾಹಿತಿ, ಸ್ಪೀಕರ್ ಆದೇಶವನ್ನ ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್. 17 ಶಾಸಕರು ಅನರ್ಹರು ಅನ್ನುವ ಮಾತುಗಳು ಇಲ್ಲಿ ಉಲ್ಲೇಖವಾಗ್ತಾ ಇದೆ. ಸ್ಪೀಕರ್ ಆದೇಶವನ್ನ ಪರಿಶೀಲನೆ ಮಾಡಿದ್ದೇವೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಎಸ್ ವೀಕ್ಷಕರ ನ್ಯಾಯಮೂರ್ತಿಗಳು ತೀರ್ಪನ್ನ ಓದ್ತಾ ಇದ್ದಾರೆ. ತೀರ್ಪಿನಲ್ಲಿರುವಂತಹ ಅಂಶಗಳನ್ನ ನಿಮ್ಮ ಟಿವಿ ಫೈವ್ ನಿಮ್ಮ ಮುಂದೆ ಇಡ್ತಾ ಇದೆ. ಶಾಸಕರ ಅನರ್ಹತೆಯನ್ನ ಎತ್ತಿ ಹಿಡಿದಿದೆ ಅನ್ನುವ ತೀರ್ಪು ಇದೀಗ ತಾನೇ ಲಭ್ಯವಾಗ್ತಾ ಇದೆ ವೀಕ್ಷಕರೇ. ಹಾಗಾದ್ರೆ 17 ಅನರ್ಹ ಶಾಸಕರ ಅನರ್ಹತೆ ಫಿಕ್ಸ್ ಅಂತ ಹೇಳಲಾಗಿದೆ. ಹಾಗಾದ್ರೆ ಮುಂದಿನ ಭವಿಷ್ಯ ಏನು ಅನ್ನೋದು ಈಗ ಒಂದು ಕ್ಲಾರಿಟಿ ಸಿಕ್ಕಂತೆ ಕಾಣ್ತಾ ಇದೆ. ಈ ಮುಂಚೆ ಕೇವಲ 10:43 ಈ ಒಂದು ತೀರ್ಪು ಪ್ರಕಟ ಆಗಿದೆ. ಹಾಗಾದ್ರೆ ಮುಂದೇನು?